ಯ ಪ್ರಮುಖವಾದಂಥ ಎರಡು ವಿಚಾರಗಳನ್ನು ತಮ್ಮ ಮೂಲಕ ಜನಸಾಮಾನ್ಯ ತಿಳಿಸುವಂಥದ್ದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸೂಚನೆ ಮೇರೆಗೆ ಶಿವಣ್ಣ ಅವರು ಹೇಳಿದಾಗೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಾನು ಮಾನ್ಯ ಸ್ನೇಹಮಯಿ ಕೃಷ್ಣ ಅವರಿಗೆ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟಿಂದ ಒಂದು ಸಮನ್ಸ್ ಬಂದಿರುವಂಥ ಕಾಪಿ ಕೂಡ ನನ್ನ ಹತ್ರ ಇದೆ ಇಲ್ಲಿ. ಅದರಲ್ಲಿ ಇಟ್ ಇಸ್ ಓನ್ಲಿ ಎ ಸಮನ್ ಟು ದ ಕಂಪ್ಲೇನೆಂಟ್. ಏನು ಇವರನ್ನು ಆಪಾದನೆ ಮಾಡಿದರೆ ಆಪಾದನೆಗೆ ಪೂರಕವಾದಂಥ ದಾಖಲೆಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಸಮನ್ ಕೊಟ್ಟಿದ್ದಾರೆ. ಬೆಂಗಳೂರು ಝೋನಲ್ ಆಫೀಸಿಂದ ಸಮನ್ ಕೊಟ್ಟಿರುವಂಥದ್ದು. ಐ ಕನ್ಸಿಡರ್ ದ ಇನ್ ಪರ್ಸನ್ ಅಟೆಂಡೆನ್ಸ್ ಆಫ್ ಶ್ರೀ ಸ್ನೇಹಮಯಿ ಕೃಷ್ಣ ನೆಸೆಸರಿ ಟು ಗಿವ್ ಎವಿಡೆನ್ಸ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ರೆಕಾರ್ಡ್ಸ್ ಇನ್ ಕನೆಕ್ಷನ್ ವಿತ್ ದಿ ಇನ್ವೆಸ್ಟಿಗೇಷನ್ ಆರ್ ಪ್ರೊಸೀಡಿಂಗ್ಸ್ ಅಂಡರ್ PMLA 2002 ಇನ್ ದಿ ಎಬೋ ಮೆನ್ಷನ್ ಸೆಡ್ ಕೇಸ್. ಎಬೋ ಮೆನ್ಷನ್ ಸೆಡ್ ಕೇಸ್ ಏನು ಅಂತಂದರೆ, ವೇರ್ ಆಸ್ ಐ ವಿ ಮುರಳಿ ಕಣ್ಣನ್ AD ಆಮ್ ಆಕ್ಟ್ ಮೇಕಿಂಗ್ ಇನ್ವೆಸ್ಟಿಗೇಷನ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002. ಯಾರ ವಿರುದ್ಧ ಅನ್ನುವಂಥದ್ದು ಏನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಯಾವುದೋ ಒಂದು PMLA ಆ್ಯಕ್ಟ್ ಅಡಿನಲ್ಲಿ ನೀವೇನು ದೂರನ್ನು ಕೊಟ್ಟಿದ್ದೀರಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಉದ್ದೇಶದಿಂದ ನಾನು ನಿಮಗೆ ಸಮನ್ನ ಕೊಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅವರು ಒಂದು ಕಂಡೀಷನ್ಸ್ ಇದೆ, ಯಾರು ದೂರನ್ನು ದಾಖಲೆ ಮಾಡ್ತಾರೆ ಅವರ ಪೂರ್ವ ಚರಿತ್ರೆಯನ್ನು ಸಂಪೂರ್ಣವಾಗಿ ನಮ್ಮದೇ ಮಾಡಬೇಕು, ಅಲಾಂಗ್ ವಿತ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ, ಜನರಲ್ ಇನ್ಫಾರ್ಮೇಷನ್ ಕ್ವಶನೈರ್, ಅವರ ಹೆಸರು, ಡೇಟ್ ಆಫ್ ಬರ್ತು, ಪರ್ಮನೆಂಟ್ ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಐಡೆಂಟಿಫಿಕೇಷನ್ ಮಾರ್ಕು, ಎಜುಕೇಷನ್ ಕ್ವಾಲಿಫಿಕೇಷನ್, ಇಮೇಲ್ ಅಡ್ರೆಸ್ಸು ಅವೆಲ್ಲ ಹಾಕಿ ಆಮೇಲೆ ವೆದರ್ ಸಮನ್ಸ್ಡ್ ಅರೆಸ್ಟೆಡ್ ಡಿಟೈನ್ಡ್ ಕನ್ವಿಕ್ಟೆಡ್ ಅಂಡರ್ FERA ಆರ್ FEMA ಇನ್ ದಿ ಪಾಸ್ಟ್, ಇಫ್ ಎಸ್ ಡೇಟ್ ನೇಚರ್ ಆಫ್ ಇನ್ವಾಲ್ವ್ಮೆಂಟ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಅಸೋಸಿಯೇಟೆಡ್ ಇನ್ ದಿ ಕೇಸ್. ಆಮೇಲೆ ಇನ್ನೊಂದು, ವೆದರ್ ಸಮನ್ಸ್ಡ್ ಅರೆಸ್ಟೆಡ್ ಡಿಟೈನ್ಡ್ ಕನ್ವಿಕ್ಟೆಡ್ ಅಂಡರ್ ಎನಿ ಅದರ್ ಕ್ರಿಮಿನಲ್ ಅಫೆನ್ಸ್ ಆರ್ ಅಂಡರ್ ಕಸ್ಟಮ್ಸ್ DRI ಎಕ್ಸೈಸ್ ಇನ್ಕಮ್ ಟ್ಯಾಕ್ಸ್ ಪೊಲೀಸ್ ಅದರ್ ಡಿಪಾರ್ಟ್ಮೆಂಟ್ ಇನ್ ದಿ ಪಾಸ್ಟ್, ಇಫ್ ಎಸ್ ಆಲ್ ದ ಡೀಟೇಲ್ಸ್ ಆರ್ ಟು ಬಿ ಗಿವನ್. ಇದರಲ್ಲಿ ನನಗೆ ಇರುವಂಥ ಮಾಹಿತಿ ಪ್ರಕಾರ ಮಾನ್ಯ ಸ್ನೇಹಮಯಿ ಕೃಷ್ಣರವರು ನಾಟ್ ಅಪ್ಲಿಕಬಲ್ ಅಂತ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದು ಗೊತ್ತಿಲ್ಲ ನನಗೆ ಅದು ಏನು ಕೊಟ್ಟಿದ್ದಾರೆ ಅಂತ. ಸಪೋಸ್ ಅವರು ಕೊಟ್ಟಿದ್ದರೆ ವಿ ವಿಲ್ ವೆಲ್ಕಮ್, ಇಲ್ಲಾಂದರೆ ನಾವು ಇವರ ವಿರುದ್ಧ ಏನು ಒಂದು ಸುಮಾರು ಒಂದು 40 FIRಗಳಿದ್ದಾವೆ, ಕ್ರಿಮಿನಲ್ ಕೇಸ್ಗಳಿದ್ದಾವೆ, ವಿಚ್ ಇನ್ಕ್ಲೂಡ್ಸ್ ಎಕ್ಸ್ಟಾರ್ಷನ್, ಬ್ಲಾಕ್ಮೇಲ್, ಥ್ರೆಟ್ನಿಂಗ್, ಮರ್ಡರ್. ಇಷ್ಟು ಕೇಸ್ಗಳು ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಮೈಸೂರು ನಗರ, ಮೈಸೂರು ಗ್ರಾಮಾಂತರ ಮತ್ತು ಇತರ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ದಾಖಲಾಗಿರುವಂಥ ಕೇಸ್ಗಳು. ಅಷ್ಟು ದಾಖಲೆಗಳ ಪ್ರತಿಗಳನ್ನು ನಾವು ಕಳಿಸ್ತಾ ಇದ್ದೀವಿ ನೋಡಿ. ಇದೇನು ಹತ್ರ ಇರಲಿಲ್ಲ ಪೂರ್ತಿ. ವಿ ಆರ್ ಗೋಯಿಂಗ್ ಟು ಸೆಂಡ್ ಇಟ್ ಟು ED ಬಿಕಾಸ್ ಇದು ಏನಾದರೂ ಉಲ್ಲಂಘನೆ ಮಾಡಿ ಸತ್ಯವನ್ನು ಮರೆಮಾಚಿದ್ರೆ ಅಲ್ಲಿ ಇನ್ನೊಂದು ಕ್ಲಾಸ್ ಇದೆ, ವಿತೌಟ್ ಪ್ರಿಜುಡಿಸ್ ಟು ದ ಪ್ರಾವಿಷನ್ಸ್ ಆಫ್ ಎನಿ ಅದರ್ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್, ಇಫ್ ಯು ಫೇಲ್ ಟು ಅಟೆಂಡ್ ಟು ಗಿವ್ ಎವಿಡೆನ್ಸ್ ಆರ್ ಪ್ರೊಡ್ಯೂಸ್ ಬುಕ್ಸ್ ಆಫ್ ಅಕೌಂಟ್ ಆರ್ ಅದರ್ ಡಾಕ್ಯುಮೆಂಟ್ಸ್ ಆಸ್ ಮೆನ್ಷನ್ ಇನ್ ದ ಶೆಡ್ಯೂಲ್ ಅಟ್ ದ ಪ್ಲೇಸ್ ಅಂಡ್ ಟೈಮ್ ಆಸ್ ಸ್ಪೆಸಿಫೈಡ್ ಇನ್ ದ ಸೆಟ್ ಸಮಾನ್, ಯು ಶೆಲ್ ಬಿ ಲಯಬಲ್ ಟು ಪೀನಲ್ ಪ್ರೊಸೀಡಿಂಗ್ಸ್ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002. ಸುಮ್ಮನೆ ಏನೋ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಟ್ಟು ಓಡೋಗುವಂಥ ವ್ಯವಸ್ಥೆ ಇಲ್ಲಲ್ಲ. ED ವ್ಯವಸ್ಥೆಯಲ್ಲಿ ನೀವೇನು ದೂರನ್ನು ದಾಖಲು ಮಾಡಿದ್ದೀರಿ ಅಷ್ಟಕ್ಕೂ ನೀವು ಭದ್ರಾಗಿರಬೇಕು, ಪ್ರೂವ್ ಮಾಡಬೇಕು. ಯಾರ ವಿರುದ್ಧ ದಾಖಲು ಮಾಡಿದ್ದೀರಿ ಅಷ್ಟಕ್ಕೂ ಪ್ರೂವ್ ಆಗಬೇಕು. ನಿಮ್ಮ ಸತ್ಯಾಸತ್ಯತೆಯನ್ನು, ನಿಮ್ಮ ಚರಿತ್ರೆಯನ್ನು, ನಿಮ್ಮ ಬ್ಯಾಕ್ಗ್ರೌಂಡನ್ನು ಸಂಪೂರ್ಣವಾಗಿ ಕೊಡುವಂಥ ಕೆಲಸವನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಇಲ್ಲ ಅಂದರೆ
ಇವರು ಕೊಟ್ಟಂಥ ಕಂಪ್ಲೇಂಟೇ ಇವರಿಗೆ ಉಲ್ಟಾಗುತ್ತೆ, ಉರುಳಾಗುತ್ತೆ. ಈ ಮೇ ಬಿ ಇವನ್ ಅರೆಸ್ಟೆಡ್ ಇನ್ ಕೇಸ್ ಇಫ್ ಈ ಫೇಲ್ಸ್ ಟು ಪ್ರೂವ್ ವಿತೌಟ್ ಎವಿಡೆನ್ಸಸ್ ಆ್ಯಂಡ್ ಪ್ರೂಫ್. ಅದು ಕೊಟ್ಟಿಲ್ಲ ಅಂದರೂ ಕೊಡಬೇಕೀಗ, ಕೊಡದಿದ್ರೆ ನಾವು ಕೊಡ್ತೀವಿ. ಎರಡನೇದು, ಮೊನ್ನೆ ಕುಮಾರಸ್ವಾಮಿಯವರು, ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, ಪ್ರಹ್ಲಾದ್ ಜೋಶಿಯವರು ಪಾಪ ದಿನ ಬೆಳಗ್ಗೆ ಎದ್ದರೆ ಎಫ್ ಐ ಆರ್ ಆದ ತಕ್ಷಣ ಮೊನ್ನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಅವರ ಸ್ಥಾನವನ್ನು ತೆರವುಗೊಳಿಸಬೇಕು ಅಂತ ಡೈಲಿ ಮಾಧ್ಯಮಗಳ ಮುಂದೆ ಬಂದು ಏನು ಬೊಬ್ಬೆ ಹೊಡಿತಾವ್ರೆ. ನನ್ನ ಹತ್ರ 2024 ಪಾರ್ಲಿಮೆಂಟ್ಗೆ ಮಾನ್ಯ ಕುಮಾರಸ್ವಾಮಿಯವರು ಸಬ್ಮಿಟ್ ಮಾಡಿರುವಂಥ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಿರುವಂಥ ಅಫಿಡವಿಟ್ ಪ್ರಕಾರ ಅವರ ಮೇಲೆ 20 FIR ಗಳಿದ್ದಾವೆ. ಎರಡು ಚಾರ್ಜಸ್ ರಿಲೇಟೆಡ್ ಟು ಚೀಟಿಂಗ್ ಆ್ಯಂಡ್ ಡಿಸಾನೆಸ್ಟಿ, ಸೆಕ್ಷನ್ 420 APC. ಇನ್ನು ಎರಡು ಚಾರ್ಜಸ್ಸು ರಿಲೇಟೆಡ್ ಟು ಫೋರ್ಜರಿ, IPC 468. ಒಂದು ಚಾರ್ಜು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, 405 IPC. ಒಂದು ಚಾರ್ಜು ರಿಲೇಟೆಡ್ ಟು ಪನಿಷ್ಮೆಂಟ್ ಫಾರ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, 406 IPC. ಇನ್ನೊಂದು ಚಾರ್ಜ್ ರಿಲೇಟೆಡ್ ಟು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್, 409 IPC. ಇನ್ನೊಂದು ಫೋರ್ಜರಿ ಆಫ್ ವ್ಯಾಲ್ಯೂಬಲ್ ಸೆಕ್ಯೂರಿಟಿ, 467 IPC. ಇನ್ನೊಂದು 511 IPC. ಮೂರು ಕ್ರಿಮಿನಲ್ ಕಾನ್ಸ್ಪಿರಿ ಚಾರ್ಜಸ್. ಇನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಅದನ್ನು ಕೋರ್ಟ್ ಮೂಲಕ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ, ಅದು ಮುಂದಿನ ದಿನಗಳಲ್ಲಿ. ಈ ವಿಚಾರದಲ್ಲಿ ಏನು 24 hours ಕೊಟ್ಬಿಟ್ಟು ಅವನು ಯಾರೋ ಕಮಿಷನ್ನ ಒದ್ದೊಳಗಡೆ ಹಾಕಿ ಅಂತ ಇಲ್ಲಿ ಯಾರೋ ಒಬ್ಬ MLC ಹೇಳ್ತಾರೆ, ಅಲ್ಲಿ HD ಕುಮಾರಸ್ವಾಮಿಯವರು ಅವನು ಕಮಿಷನೇ ಅರೆಸ್ಟ್ ಮಾಡಬೇಕು ಅಂತಾರೆ. ನನಗೊಂದು ಅರ್ಥ ಆಗ್ತಾಯಿಲ್ಲ, ಏನು ಸಮಸ್ಯೆ ಏನು? ಕಮಿಷನರ್ ಯಾಕೆ ಅರೆಸ್ಟ್ ಮಾಡಬೇಕು? ವಾಪಸ್ ಕೊಡಿ ಅಂತ ನೀವೇ ಹೇಳಿದ್ದೀರಿ, ವಾಪಸ್ ಕೊಟ್ಟ ಮೇಲೆ ಅರೆಸ್ಟ್ ಮಾಡಬೇಕು ಅಂತೀರಿ, ಕೊಡದೇ ಇದ್ದರೆ ತಲ್ಲೆ ಮಾಡ್ತೀರಿ, ಕೊಟ್ಟರೆ ಹಿಂಗೆ ಹೇಳ್ತೀರಿ, ಯಾ ಏನಿದು? ಆಮೇಲೆ ಇನ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ, ಪ್ರಹ್ಲಾದ್ ಜೋಶಿನೋದೆಲ್ಲ ಹುಬ್ಬಳ್ಳಿಲಿ ಕೂತ್ಕೊಂಡು ಕಳ್ಳ ಮಾಲು ಕದ್ದ ಮೇಲೆ ವಾಪಸ್ ಕೊಟ್ಟ ಮೇಲೆ ಅದು ಶಿಕ್ಷೆ ಹೆಂಗೆ ಕಡಿಮೆ ಆಗುತ್ತೆ? ಕಳ್ಳ ಮಾಲ ಇದು ಏ, ನಿಮ್ಮ ಅಪ್ಪನ ಆಸ್ತಿ ಏನಾದರೂ ಕಳ್ತನ ಮಾಡಿದ್ದೀವಾ ನಾವು? 3 acres 16 ಗುಂಟೆ ನಮ್ಮ ಜಾಗ ರೀ, ಮೂಡಾದವರು ಕಳ್ತನ ಮಾಡಿ BJP ಸರ್ಕಾರದಲ್ಲಿ ನಮ್ಮ ಜಮೀನನ್ನು ವಶಪಡಿಸ್ಕೊಂಡು ಕ್ರಿಮಿನಲ್ ಕೇಸ್ ಹಾಕ್ಬೇಕು ನಾವು ಅವ್ರ ಮೇಲೆ. ಆ್ಯಕ್ಚುಲಿ 2020 BJP ಸರ್ಕಾರ ಇದ್ದಾಗ ವಶಪಡಿಸ್ಕೊಂಡಿದ್ದಕ್ಕೆ ಪರ್ಯಾಯವಾಗಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಈಗ ಅದು ಗವರ್ನರು ತನಿಖೆ ಮಾಡುವಂಥದ್ದಕ್ಕೆ ಆದೇಶ ಮಾಡಿದ್ದಾರೆ, ಆ ಆದೇಶವನ್ನು ಹೈಕೋರ್ಟು ಎತ್ತಿಡಿದಿದೆ. ಹೈಕೋರ್ಟ್ ಏನಾದರೂ ಜಜ್ಮೆಂಟ್ ಕೊಟ್ಟಿದೆಯಾ? ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಜಜ್ಮೆಂಟ್ ಕೊಟ್ಟಿದೆಯಾ? ಹೈಕೋರ್ಟ್ ಚಾಲೆಂಜ್ ಆಗಿದ್ದೇನು? ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ತಪ್ಪ ಸರಿನಾ ಅಷ್ಟೇ. ಪ್ರಾಸಿಕ್ಯೂಷನ್ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ, 17A ನಡಿನಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದಕ್ಕೆ ಅವಕಾಶ ಇದೆ, ತನಿಖೆ ಆಗಲಿ ಅಂತ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ನ 197 ಪುಟ ಸರಿಯಾಗಿ ಓದ್ಕೊಳ್ಳಿ ಅಂತ ಅವ್ರು ಯಾರೋ ಇಲ್ಲಿ BJP MLC ದಿನ ಬೆಳಗ್ಗೆ ಎದ್ರೆ ಪ್ರೆಸ್ ಮೀಟಲ್ಲಿ ಬಾಯಿಗೆ ಬಂದಂಗೆಲ್ಲ ಬೈಕನ್ನು ತಿರುಗಾಡ್ತಾರೆ. 197 ಪುಟದಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥರು ಅಂತ ಯಾವುದನ್ನ ಪುಟದಲ್ಲಿ ಇದ್ದರೆ ಹೇಳ್ರಿ ಸ್ವಾಮಿ, ನೋಡ್ಕೋತೀವಿ. ಸುಮ್ಮನೆ ಬಾಯಿ ಚಪರಕ್ಕೋಸ್ಕರ, ಪ್ರಚಾರದ ಹುಚ್ಚಿಗೋಸ್ಕರ ಏನೇನೋ ಮಾತಾಡೋದಲ್ಲ, ಏನೇನೋ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸರಿ ಇಲ್ಲ ಇದು. JDSನವ್ರು ಪಾಪ ನೆನ್ನೆ ಸ್ಟ್ರೈಕ್ ಮಾಡ್ಯವ್ರೆ, ಮಾಡಿ ಕುಮಾರಸ್ವಾಮಿ ವಿರುದ್ಧ ಸ್ಟ್ರೈಕ್ ನಾವು ಮಾಡ್ತೀವಿ, ರಿಸಿಗ್ನೇಷನ್ ಕೊಡಿ ಅಂತ. 20 ಕ್ರಿಮಿನಲ್ ಕೇಸ್ ಅವೆಲ್ಲ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಈಗ ಅವ್ಯಾರು 50-50 crore ಬ್ಲ್ಯಾಕ್ಮೇಲ್ ಮಾಡಿ, ನನ್ನ ಬ್ಲ್ಯಾಕ್ಮೇಲ್ ಮಾಡಿದ್ದೀನಿ ಅಂದ್ಬಿಟ್ಟು ಅವನ್ಯಾರು ವಿಜಯ ತಾತ JDSನವರೇ, ಅವರು ನಮ್ಮ ಪಕ್ಷದವರಲ್ಲ. ವಿಜಯ ತಾತ ಇಸ್ ಫ್ರಮ್ JDS, ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳುವಂಥ ವ್ಯಕ್ತಿ. ಅವರೇ ಆಪಾದನೆ ಮಾಡಿ ಕೇಸ್ನ ಮಾಡಿದರೆ, ಆ ಕೇಸ್ನ FIR ದಾಖಲಾಗಿದೆ, ಚೀಟಿಂಗ್ ಕೇಸ್ ದಾಖಲಾಗಿದೆ, ಅದಕ್ಕೆ ಉತ್ತರ ಕೊಡಿ. ಈಗೇನು ಗಂಗೇನಹಳ್ಳಿನಲ್ಲಿ ನಿಮ್ಮ ಅತ್ತೆಗೆ ಮತ್ತು ನಿಮ್ಮ ಬಾಮಯ್ಯನಿಗೆ ಆಗಿರುವಂಥ ರಿಜಿಸ್ಟ್ರೇಷನ್ ಆಗಿರುವಂಥದ್ದು, ಡಿನೋಟಿಫೈ ಆಗಿರುವಂಥದ್ದು ಬಗ್ಗೆ ಉತ್ತರ ಕೊಡಿ. ಎಲ್ಲ ತನಿಖೆ ಆಗುವಂಥದ್ದು ಆಗಬೇಕು, ತನಿಖೆ ಆಗಲಿ, ತನಿಖೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ, 100 to 100 ಮಾಡುವಂಥ ಕೆಲಸವನ್ನು ಮಾಡ್ತೀವಿ.
ಇಷ್ಟಿದೆ ಸರ್, ಇನ್ನೇನಾದರೂ ಇದ್ದರೆ? ಹಾಂ ಸರ್, ಆರೋಪ ಸಾಬೀತು ಮಾಡಿದ ಟೈಮಲ್ಲಿ ಹೇಳಿದ ಸಮಯಕ್ಕೆ ತಾವು ಹೇಳಿದಂಥ ದಾಖಲೆಗಳನ್ನು ತಪ್ಪಿಸಲಿಲ್ಲ ಅಂದರೆ ಸಮಸ್ಯೆ. ಅಲ್ಲ, ಏನು ಹೇಳ್ತಾರೆ ಅಂದರೆ, ಇಫ್ ಯು ಫೇಲ್ ಟು ಅಟೆಂಡ್ ಟು ಗಿವ್ ಎವಿಡೆನ್ಸ್. ನನ್ನ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಕಂಟಿನ್ಯೂಷನ್ ಸೆಂಟೆನ್ಸ್ ನೋಡಿ. ಫೇಲ್ ಟು ಅಟೆಂಡ್ ಟು ಗಿವ್ ಎವಿಡೆನ್ಸ್ ಆರ್ ಅಲ್ಲದೆ ಟು ಗಿವ್ ಎವಿಡೆನ್ಸ್ ಆರ್ ಪ್ರೊಡ್ಯೂಸ್ ಬುಕ್ಸ್ ಆಫ್ ಅಕೌಂಟ್ ಆರ್ ಅದರ್ ಡಾಕ್ಯುಮೆಂಟ್ಸ್ ಆಸ್ ಮೆನ್ಷನ್ಡ್ ಇನ್ ದಿ ಶೆಡ್ಯೂಲ್ ಅಟ್ ದ ಪ್ಲೇಸ್ ಅಂಡ್ ಟೈಮ್ ಆಸ್ ಸ್ಪೆಸಿಫೈಡ್ ಇನ್ ದಿ ಸೆಟ್ ಸಮಾನ್. ಯು ಶುಡ್ ಆಲ್ಸೋ ಪ್ರೂವ್. ಇದೇನಿದೆ ಮತ್ತೆ ಇದು? ಅದನ್ನೇ ಟು ಗಿವ್ ಎವಿಡೆನ್ಸ್. ಒಂದು ನಿಮಿಷ ಸರ್, ಬಿಡಿ ಸರ್, ಬಿಡಿ, ಹೇಳ್ತೀನಿ ಕೇಳಿ ಸರ್. ಟು ಗಿವ್ ಎವಿಡೆನ್ಸ್, ಟು ಗಿವ್ ಎಡಿ ಎವಿಡೆನ್ಸ್ ಅಂದ್ರೆ ಎವಿಡೆನ್ಸ್ ಇವನೇನು ಅಪಾದನೆ ಮಾಡಿದ್ದೇನೆ ಅದನ್ನು ಕೊಡಬೇಕಲ್ವಾ? ಹಾಂ. ಆರ್ ಪ್ರೊಡ್ಯೂಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಅದರ್ ಡಾಕ್ಯುಮೆಂಟ್ಸ್ ಆರ್ ಮೆನ್ಷನ್ ಇದು ಶೆಡ್ಯೂಲ್ ಅಂತ ಇದೆ. ಲೆಟ್ ಹಿಮ್ ಗಿವ್ ಅವಿಡ್ ಎವಿಡೆನ್ಸಸ್. ಏನು ನಮ್ಮ ಮೇಲೆ ಅಪಾದನೆ ಮಾಡಿದೆ ಅದಕ್ಕೆಲ್ಲ ಎವಿಡೆನ್ಸ್ ಕೊಡಬೇಕಲ್ವಾ? ಎವಿಡೆನ್ಸ್ನ ಕೊಡಿಲ್ಲಿ, ಕೊಡದೇ ಇದ್ದಾಗ ದೆನ್ ಇಟ್ ವಿಲ್ ಅಟ್ರಾಕ್ಟ್ PMLA ಆಕ್ಟ್ 2002. ಎಸ್, ಯಾವ ಇಡಿ ಸರ್? ಇಡಿ ವಿಚಾರ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ FIR ವಿಚಾರದಲ್ಲ. ಇಡಿ FIR ಮಾಡಿದ್ಯಾ? ಎಲ್ಲಿದೆ ಎಲ್ಲಿದೆ FIR? FIR ಕೊಡದಿದ್ರು FIR ಆಗಿರುವಂಥದ್ದಕ್ಕೆ ಯಾರು ಹೇಳಿದ್ದಾರೆ ಸರ್ FIR ಆಗಿದೆ ಅಂತ? ಅಲ್ಲಲ್ಲ, ಕೊಡೋದು ಬೇಡ ಈ ಪತ್ರಿಕೆ ಎಲ್ಲ ಮಾಧ್ಯಮಗಳಲ್ಲಿ, ಮತ್ತು ಕೊಡದೇ ಮೇಲೆ ಮಾಧ್ಯಮಗಳಲ್ಲಿ ಹೆಂಗೆ ಬಂತು? ಇಡಿ FIR ಮಾಡಿದೆ ಅಂತ ಮಾಧ್ಯಮಗಳಲ್ಲಿ ಬೆಳಗ್ಗಿನ ಸಾಯಂಕಾಲದ ಚರ್ಚೆಗಳಾದೋ ಮಾಧ್ಯಮಗಳ ಬಿಂಬಿತ ಆದೋ ಪ್ರಿಂಟ್ ಮೀಡಿಯಾದಲ್ಲಿ ಪೇಜ್ಗಟ್ಟಲೆ ಬರೆದ್ರು. ನಾನು ಕೇಳ್ತಾ ಇರುವಂಥದ್ದು, ಇಡಿಯವರು FIR ದಾಖಲು ಮಾಡಿರುವಂಥದ್ದಕ್ಕೆ ಎಲ್ಲಿ ಯಾರು ಇಡಿಯವರು ಏನಾದರೂ ಹೇಳಿದಾರಾ, ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲಿ ಯಾವುದೋ ಒಂದು ನೋಡಿ, ಇಲ್ಲಿದೆ, ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ವ್ಯಾಟ್ಸಪ್ಪಲ್ಲಿ ಹರಿದಾಡಿತ್ತು, ನ್ಯೂ ಡೆಲ್ಲಿ ಬೆಂಗಳೂರು September 30 PTI ಅಂತ. PTI ಅಂತ ಅದು ನಾವೇನು ಹೇಳ್ತಾನೆ ಅಂದರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ಸ್ ಎನ್ಫೋರ್ಸ್ಮೆಂಟ್ ಶ್ರೀ ಸಿದ್ದರಾಮಯ್ಯ ವೈಫ್ BM Parvati ಬ್ರದರ್ ಇಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಆ್ಯಂಡ್ ದೇವರಾಜು, ಫ್ರಮ್ ಹೂಮ್ ಸ್ವಾಮಿ ಆಟ್ ಪರ್ಚೇಸ್ ಲ್ಯಾಂಡ್ ಆ್ಯಂಡ್ ಗಿಫ್ಟೆಡ್ ಟು ಪಾರ್ವತಿ ಆ್ಯಂಡ್ ಅದರ್ಸ್ ಹ್ಯಾವ್ ಬಿನ್ ನೇಮ್ಡ್ ಇನ್ ದಿ FIR ರಿಜಿಸ್ಟರ್ಡ್ ಬೈ ದಿ ಮೈಸೂರು ಲೋಕಲ್ ಲೊಕೇಟೆಡ್ ಲೋಕಾಯುಕ್ತ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆನ್ September 27. ದ ಆರ್ಡರ್ ಆಫ್ ದಿ ಸ್ಪೆಷಲ್ ಕೋರ್ಟ್ ಜಡ್ಜ್ ಕೇಮ್ ಎ ಡೇ ಆಫ್ಟರ್ ದ ಹೈಕೋರ್ಟ್. ಇದನ್ನೆಲ್ಲ ಒಂದು ಎಕ್ಸ್ಪ್ಲನೇಷನ್ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು ಯಾರೋ ಒಬ್ಬರು ಪತ್ರಕರ್ತರು. ಪತ್ರಕರ್ತರು ಇಡಿಯವರು FIR ಮಾಡಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ? FIR ಆಗಿದೆ ಅನ್ನುವಂಥದ್ದಲ್ಲಿ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ, ಸಿದ್ದರಾಮಯ್ಯನವ್ರ ವಿರುದ್ಧ, ಅವ್ರ ಮೇಡಮ್ ವಿರುದ್ಧ, ಅವರ ಬಾಮಯ್ಯನ ವಿರುದ್ಧ FIR ಎಲ್ಲಾಗಿದೆ? FIR ಎಲ್ಲಾಗಿದೆ? ಅಟ್ಲೀಸ್ಟ್ FIR ಆಗಿದ್ರೆ ಇಂಟಿಮೇಷನ್ ಆದರೂ ಕೊಡೋದು ಬೇಡ ಕಾಫಿ ನಮ್ಮ, ಅದು ಕೊಡದೆ FIR ಅವನೇ ಮಾಡ್ಕೊಂಡು ಅವನೇ ತನಿಖೆ ಮಾಡ್ಕೊಂಡು ಅವನೇ ಶಿಕ್ಷೆ ಕೊಡ್ಕೊಬೋದಾ? ಇಡಿ FIR ಮಾಡಬೇಕು ಅಂದರೆ ಪ್ರೈಮ್ ಆಫ್ AC ಈ ಶುಡ್ ಬಿ ಪ್ರೂವ್ಡ್, ದೇರ್ ಶುಡ್ ಬಿ ಸಮ್ ಡಾಕ್ಯುಮೆಂಟ್ಸ್. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಮನಿ ಲಾಂಡ್ರಿಂಗ್ ಆಗಿರುವಂಥದ್ದು ಎಕನಾಮಿಕಲ್ ಅಫೆನ್ಸ್ ಆಗಿದೆ ಅನ್ನುವಂಥದ್ದು ಅವ್ರಿಗೆ ಕಂಡು ಬಂದರೆ ಮಾತ್ರ ಯಾವುದಾದ್ರು ಒಂದು ತನಿಖೆ ಮಾಡಿ, ತನಿಖೆ ಸಂಸ್ಥೆ ತನಿಖೆ ಮಾಡಿ ವರದಿ ಕೊಟ್ಟ ಮೇಲೆ ದೆನ್ ED ವಿಲ್ ಟೇಕ್ ಎನ್ ಎಂಟ್ರಿ. ಅದರ್ವೈಸ್ ED ಹ್ಯಾಸ್ ನೋ ಪವರ್ ಅಟ್ ಆಲ್. ಉದಾಹರಣೆಗೆ ವಾಲ್ಮೀಕಿ ನಿಗಮದ್ದು ನೀವು ತಗೊಂಡಾಗ, ಆ ಬ್ಯಾಂಕ್ನವರು ಯೂನಿಯನ್ ಬ್ಯಾಂಕ್ನವರು ದೇ ಅವರ್ ಎಫರ್ಟ್ ದ ಮ್ಯಾಟರ್ ಟು CBI. CBI ಹ್ಯಾಸ್ ಇನ್ವೆಸ್ಟಿಗೇಟೆಡ್ ದ ಮ್ಯಾಟರ್. ಪ್ರೈಮ್ ಆಫ್ AC 87 crore ಇದು ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಕಂಡು ಬಂದ ಆದ ಮೇಲೆ ದೆನ್ ದೇ ಅವರ್ ಎಫರ್ಟ್ ಟು ED, ದೆನ್ ED ಹ್ಯಾಸ್ ಟೇಕನ್ ಓವರ್. ಇಲ್ಲಿ ಎಸ್ಟಾಬ್ಲಿಷ್ ಆಗಬೇಕಲ್ಲ, ಸ್ನೇಹಮಯಿ ಕೃಷ್ಣರವರು ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಮೂಡಾ ವಿಚಾರದಲ್ಲಿ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡಬೇಕು, ಅದಕ್ಕೆ ಸಮನ್ಸ್ ಕೊಟ್ಟಿರೋದು. ಸ್ನೇಹಮಯಿ ಕೃಷ್ಣ ಶುಡ್ ಎಸ್ಟಾಬ್ಲಿಷ್ ಮನಿ ಲಾಂಡ್ರಿಂಗ್ ಆಗಿದೆ, ಇಲ್ಲಿ ಮನಿ ವ್ಯವಹಾರ ಆಗಿದೆ, ದುಡ್ಡು ಅಮೇಸ್ ಆಗಿದೆ, ಸರ್ಕಾರದ ದುಡ್ಡು ಹೊಡೆದ್ಬಿಟ್ಟವ್ರೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು ಎಸ್ಟಾಬ್ಲಿಷ್ ಮಾಡಿ ಆದ ಮೇಲೆ ದೆನ್ ಇಫ್ ದೇ ಫೈಂಡ್ ಎಸ್ ದೇರ್ ಇಸ್ ಎ ಟ್ರೂತ್ ಇನ್ ದೀಸ್ ದೆನ್ ದೇ ವಿಲ್ ಗೋ ಫಾರ್ FIR. FIR ಆಗಿದೆ ಅನ್ನುವಂಥದ್ದು ನನಗಂತೂ ಸಂಪೂರ್ಣವಾದ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಎಲ್ಲ ಹರಿದಾಡ್ತಾ ಇದೆ, ಮಾಧ್ಯಮದ ಚರ್ಚೆ ಮಾಡ್ತಾವ್ರೆ, ಮಾಧ್ಯಮ ಡಿಸ್ಕಸ್ ಮಾಡ್ತಾವ್ರೆ, ಚರ್ಚೆ ಮಾಡ್ತಾವ್ರೆ ಅಷ್ಟೇ. ಹ್ಮ್
ಅದರಲ್ಲಿ ಅವರು ಸಾಕಷ್ಟು ದಾಖಲೆಗಳು ಕೊಡ್ತಾರೆ. ಈಗ ಸೆಟಲ್ಮೆಂಟ್ ಡೀಡ್, ಅವ್ಯವಹಾರಗಳು, 50-50 ಅನುಪಾತದಲ್ಲ ಡಾಕ್ಯುಮೆಂಟ್ಸ್ ವಿತ್ ಇದೆಲ್ಲ ಪ್ರೊಡ್ಯೂಸ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಆ ವಿಚಾರವನ್ನು ಒಪ್ಪುತ್ತೀರಾ? ಇಡಿಯಲ್ಲಿ ಮಾಡಬೇಕು ಅಂತ ಮಾಡಲ್ಲ. ಸ್ನೇಹಮಯಿ ಕೃಷ್ಣರವರು 50-50 14 ಸೈಟ್ ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಏನೆಲ್ಲ ಹೇಳಿದರೆ ಅದಕ್ಕೆ ನನ್ನ ಒಪ್ಪಿಗೆನೂ ಇದೆ. ತನಿಖೆ ಆಗಲಿ. ಕಳೆದ BJP ಸರ್ಕಾರದ ಅವಧಿಯಲ್ಲಿ 4 ವರ್ಷಗಳಲ್ಲಿ ಏನೆಲ್ಲ ಗೋಲ್ಮಾಲ್ ಆಗಿದೆ ಅನ್ನುವಂಥ ಸಂಪೂರ್ಣವಾದ ತನಿಖೆ ಆಗಬೇಕು ಅನ್ನುವಂಥದ್ದು ಉದ್ದೇಶದಿಂದನೇ ಸಿದ್ದರಾಮಯ್ಯನವರು ತನಿಖೆ ಒಂದು ಎನ್ಕ್ವೈರಿ ಮಾಡುವಂಥದ್ದಕ್ಕೆ ಒಂದು ಕಮಿಷನ್ ರಚನೆ ಮಾಡಿದ್ದು. ಅದು ಬೇಡ, ಅದ್ರ ಮೇಲೆ ನಂಬಿಕೆ ಇಲ್ಲಲ್ಲ. ಈಗ ನೀವು ED ಬಂದೇ ತನಿಖೆ ಮಾಡಿ. ಅಲ್ಲಲ್ಲ, ತನಿಖೆ ಆಗಲಿ, ತನಿಖೆ ED ತನಿಖೆ ಮಾಡುವಂಥದ್ದಕ್ಕೆ ಮನಿ ಲಾಂಡ್ರಿಂಗ್ ಇದ್ರೆ ಮಾತ್ರ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇದೆ ಸರ್. ಆ ವಿಡಿಯೋ ಯಾವ ವಿಡಿಯೋ? ಸ್ನೇಹಮಯಿ ಕೃಷ್ಣನ ಹತ್ರ ಇರುವಂಥ ವಿಡಿಯೋ ಆಡಿಯೋ ಡಾಕ್ಯುಮೆಂಟ್ಸ್ಗಳು ಎಲ್ಲ ಪೂರ್ತಿ ಪ್ರೊಸೀಡಿಂಗ್ಸ್ದು, ಮೂಡ ಪ್ರೊಸೀಡಿಂಗ್ಸ್ ಕೊಟ್ಟಿದ್ದಾರೆ. ಇನ್ಯಾವುದು ಡಾಕ್ಯುಮೆಂಟ್ಗಳು ದುಡ್ಡಿನ ಟ್ರಾನ್ಸಾಕ್ಷನ್ ಆಗಿರುವಂಥ ಸೆಟಲ್ಮೆಂಟ್ ಡೀಡ್ ಡಾಕ್ಯುಮೆಂಟ್ಸು ಸರ್ಕಾರದ ಫಿಕ್ಸೆಡ್ ಏನು ರೇಟ್ ಇದೆ ಅದನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅದನ್ನು ಹೆಂಗೆ ನೀವು ಪ್ರೂವ್ ಮಾಡ್ತೀರಿ? ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಿ? ಮಾಡಲಿ ಬಿಡಿ, ಮಾಡಲಿ. ಆ ಮನಿ ಟ್ರಾನ್ಸಾಕ್ಷನ್ ಮನಿ ಇಬ್ಬರಲ್ಲಿ ಇಬ್ಬರು ಖಾಸಗಿ ವ್ಯಕ್ತಿಗಳ ನಡುವೆ ವ್ಯವಸ್ಥೆ ನಿರ್ಮಾಣ ಆಗಿದ್ರೆ ಅದನ್ನ ಹೆಂಗೆ ED ರೆಂಟ್ ತಗೋತಾರೆ? ಯಾವ ಜಮೀನಿಗೆ ಸಂಬಂಧಪಟ್ಟಿದ್ದು ಅದು ಸೆಟ್ಲ್ಮೆಂಟ್ ಇಡು? ಯಾವ ಜಮೀನಿಗೆ ಸಂಬಂಧಪಟ್ಟಿದ್ದು? 17 ಎಕರೆ ದಟ್ಟಗಳ್ಳಿ. ಅದೇನೇ ಸರ್, 17 ಎಕರೆ ಜಾಗ ಅದೇಲ್ವಾ ಸರ್? ಅದೇನೆ 17 ಎಕರೆ ವ್ಯವಸ್ಥೆ ಅದು ಮಂಜುನಾಥ್ ಅಂತ. ಅದೇ ಮಂಜುನಾಥ್ ಅಂತ ಸೆಟ್ಲ್ಮೆಂಟ್ ಡೀಡು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಿಟ್ವೀನ್ ಮೂಡ ಆ್ಯಂಡ್ ಖಾಸಗಿ ವ್ಯಕ್ತಿ ಆಗಿದ್ದು ಡೆಫಿನೆಟ್ ಆಗಿದ್ದು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಬರುತ್ತೆ. ಸೆಟ್ಲ್ಮೆಂಟ್ ಡೀಡ್ ಇಸ್ ನಾಟ್ ಬಿಟ್ವೀನ್ ಮೂಡ ಆ್ಯಂಡ್ ಖಾಸಗಿ ವ್ಯಕ್ತಿ, ಇಸ್ ಬಿಟ್ವೀನ್ 2 ಖಾಸಗಿ ವ್ಯಕ್ತೀಸ್. ಮೂಡ ಹೈಕೋರ್ಟ್ ಆದೇಶದ ಮೇರೆ ಕೊಟ್ಟದೆ ಹೈಕೋರ್ಟ್. ದೇರ್ ಇಸ್ ಎ ಡೈರೆಕ್ಷನ್ ಫ್ರಮ್ ಹೈಕೋರ್ಟ್. ಅದನ್ನೇ, ಅದ್ರ ಪ್ರಕಾರನೇ ಈ ಜಮೀನು ಪೂರ್ತಿ ಪ್ರಮಾಣದಲ್ಲಿ ಅವ್ರಿಗೆ ಸೇರಿದ್ದು ಅಂತ ಡಬಲ್ ಬೆಂಚ್ ಆರ್ಡರ್ ಮಾಡಿದೆ ಹೈಕೋರ್ಟು. ಅದು ಈಗ ಗೊತ್ತಾಗುತ್ತಲ್ಲ, ಹೊರಗಡೆ ಬರುತ್ತಲ್ಲ. ಡೆಫಿನೆಟ್ಟಾಗಿ ED ಅವರು ಯಾವ ಥರ ಎಸ್ಟಾಬ್ಲಿಷ್ ಮಾಡ್ತಾರೆ ಮಾಡಲಿ. ಅಲ್ಲ, ನಮ್ಮದು 100-100 ನಮ್ದು ಯಾವ ಅಬ್ಜೆಕ್ಷನು ಇಲ್ಲ. ಸೆಟ್ಲ್ಮೆಂಟ್ ಡೀಡಲ್ಲಿ ಮತ್ತೊಂದರಲ್ಲಿ ಅನ್ಯಾಯ ವೆಸಗಿದ್ದು ಮನಿ ಲಾಂಡ್ರಿಂಗ್ ಆಗಿರುವಂಥದ್ದು ಲೋಪ ಆಗಿರುವಂಥ ವಿಚಾರ ಇದ್ದರೆ ದಯಮಾಡಿ ಮಾಡಲಿ. 14 ನಿಮಿಷದಲ್ಲಿ ಮನಿ ಲಾಂಡ್ರಿಂಗ್ ಹಂಗಾಗಿದೆ. ಅಲ್ಲೆಲ್ಲ ಮಾಡಲಿ ಸರ್, ಮಾಡ್ತಾವ್ರಲ್ಲ ನಾವು, ನೀವು ಹೇಳೋರು ಯಾರು? ಅದರಲ್ಲೂ ಮಾಡಲಿ, ಏನು ಸಮಸ್ಯೆ ಇಲ್ಲ. ಯಾವ್ದು ಯಾವ್ದು ಕೊಟ್ಟವರು ನಾವು ಮಾಡಬಾಡಿ ಅಂದರೆ ಮಾಡದೇ ಇರೋಕ್ಕಾಗ್ತಾ? ಈಗಾಗಲೇ ಕೊಟ್ಟವರಲ್ಲ ಅವ್ರು, ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೊಡಲಿ. ಡೆಫಿನೆಟ್ಟಾಗಿ ED ಅವರು ಈ ಲಾಂಡ್ರಿಂಗ್ ವ್ಯವಸ್ಥೆನಲ್ಲಿ ಅಡಿ ಬರುವಂಥದ್ದು ಇದ್ರೆ ಮಾಡಲಿ, ಅದರ ಸಮಸ್ಯೆ ಏನಿಲ್ಲ. ಬಟ್ ED ಅವರು ಇಂಥವ್ರಿಗೂ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ FIR ದಾಖಲು ಮಾಡಿಲ್ವಲ್ಲ. ಅಲ್ಲಲ್ಲ, ಯಾರ ವಿರುದ್ಧನೂ FIR ಅಂತೂ ED ಅವರು ದಾಖಲು ಮಾಡಿಲ್ಲ ಇನ್ನು. ಕರೆಕ್ಟ್. ಹಾಂ, ಈ ಏನು ಇವಾಗೇನು ಕಂಪ್ಲೇಂಟ್ ಮಾಡೋರು ಸ್ನೇಹಮಯಿ ಕೃಷ್ಣ ಅವರು, ನೀವು ಬಂದು ಎಸ್ಟಾಬ್ಲಿಷ್ ಮಾಡಿ ಅಂತ ಅವ್ರಿಗೊಂದು ಸಮನ್ ಕೊಟ್ಟಿದ್ದಾರೆ. ಲೆಟ್ ಇಮ್ ಎಸ್ಟಾಬ್ಲಿಷ್, ಇಫ್ ED ಫೀಲ್ಸ್ ಫಿಟ್ ಟು ಕಮ್ ಅಂಡ್ ಇನ್ವೆಸ್ಟಿಗೇಟ್, ಲೆಟ್ ದೆಮ್ ಕಮ್ ಅಂಡ್ ಡು ಇಟ್. ನಾವು ಬೇಡ ಅನ್ನೋರಿಗೆ ನಾವ್ಯಾರು, ಬಾ ಅನ್ನೋದಕ್ಕೆ ನಾವ್ಯಾರು. ಬಟ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಿದೆ ಅವರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಲೋಕಾಯುಕ್ತಿಗೆ, 3 ಮಂತ್ಸ್ ಒಳಗಡೆ ನೀವು ತನಿಖೆ ಮಾಡಬೇಕು ಅಂತ. ಅದು ತನಿಖೆ ಭಾಳ ಜೋರಾಗಿ ನಡೀತಾ ಇದೆ. ಯಾವ ಲೋಕಾಯುಕ್ತ ಸಂಸ್ಥೆ ಇದೆ ಅದು ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂಥದ್ದಲ್ಲ, ಇಟ್ಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ. ಆಮೇಲೆ ಪಾಪ GT ದೇವೇಗೌಡರು ಅವರೊಂದು ಹೇಳಿಕೆ ಕೊಟ್ಟಿರುವಂಥ ವಿಚಾರದಲ್ಲಿ ಏನು ನೆನ್ನೆ ಮೊನ್ನೆ BJP ಲಬ್ಬ 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 ಅಂತ ಭಯಪಡ್ಕರ್ತಾವ್ರೆ. ಅವ್ರು ಏನು ತಪ್ಪು ಹೇಳಿಕೆ ಕೊಟ್ಟಿರುವಂಥದ್ದಾರು ಏನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. GT ದೇವೇಗೌಡರು ಇರುವಂಥ ಸತ್ಯವನ್ನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಹೇಳಿದ್ದಾರೆ, ಅದು ನಾನು ಸ್ವಾಗತ ಮಾಡ್ತೀನಿ. ಇರೋ ಸತ್ಯ ಹೊರಗಡೆ ಬರಲೇಬೇಕಲ್ಲ. ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಸುಳ್ಳು ಹೇಳೋಕ್ಕಾಗಲ್ವಲ್ಲ. ಯಾರ್ದು ಏನೂ ತಪ್ಪಿಲ್ಲ, ಸುಮ್ಮನೆ ರಾಜಕೀಯವಾಗಿ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವ್ರ ಲೀಡರ್ ವಿರುದ್ಧನೇ ತಿರುಗಿ ಬಿದ್ದವರು. ದಿನ ಬೇಳೆಗಿದ್ರೆ ರಾಜ್ಯಕ್ಕೆ ಬರೋದು ಬಾಯಿಗೆ ಬಂದಂಗೆಲ್ಲ ಕುಮಾರ ಸಿದ್ದರಾಮಯ್ಯನವ್ರು ಬೈದ್ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ರಿ. ಕೇಂದ್ರದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟವರೆ, ಒಂದಷ್ಟು ಯೋಜನೆಗಳು ತಗೊಂಬಂದು ಜನಗಳಿಗೆ ಅನುಕೂಲ ಮಾಡಿಕೊಡಿ, ಸಹಾಯ ಮಾಡಿ ಅಂತ ಹೇಳಿದ್ದಾರೆ.
ಅದು ತಪ್ಪು ಇದು ತಪ್ಪು ಅನ್ನುವಂಥದ್ದು ಜಿ ಟಿ ದೇವೇಗೌಡರು ಹೇಳಿರುವಂಥದ್ದು ಯಾವ ತಪ್ಪು ಇಲ್ಲ. ಜಿ ಟಿ ದೇವೇಗೌಡರು ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ. ನಿ ಸತ್ಯವನ್ನು ಒಬ್ಬರಲ್ಲ ಒಬ್ಬರು ಹೇಳಲೇಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಜನರು ಬಿ ಜೆ ಪಿಯವರೇ ಹೇಳುವಂಥ ಕೆಲಸವನ್ನು ಮಾಡ್ತಾವ್ರೆ. ಈಗ ಆಗಲೇ ಬಿ ಜೆ ಪಿ ಎಸ್ ಟಿ ಸೋಮಶೇಖರ್ ಅವ್ರನ್ನೇ ಹೇಳ್ತಾವ್ರೆ, ಇವರು ಅದನ್ನು ಹೇಳ್ತಾವ್ರೆ, ಇಂದಿನ ಮೊದಲನೇ ದೂರದಾರ ಟಿ ಜೆ ಅಬ್ರಾಹ್ಮ ಅವರು ಅದನ್ನು ಹೇಳಿದ್ದಾರೆ. 14 ಸೈಟ್ ವಾಪಸ್ ಕೊಟ್ಟಿರುವಂಥ ಸರಿ ಇದೆ ಅಂತ ಹೇಳಿದ್ದಾರೆ. ಮಾಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾವುದು ಇವತ್ತು ಸಿದ್ದರಾಮಯ್ಯವರು ಬಿದ್ದೋತಾರೆ, ನಾಳೆ ಸಿದ್ದರಾಮಯ್ಯವರು ಹೊರಟೋತಾರೆ, ರೆಸಿಗ್ನೇಷನ್ ಕೊಡ್ತಾರೆ ಅನ್ನುವಂಥದ್ದು ಎಲ್ಲ ಊಹಾಪೋಹ ವರದಿಗಳನ್ನು ಜನರು ಸಾಮಾನ್ಯರು ಯಾರು ನಂಬಬೇಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರು ವಿಲ್ ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಪ್ಲೀಟ್ ದ ಟರ್ಮ್, ಯು ವಿಲ್ ಒಳ್ಳೆ ಅಧಿಕಾರವನ್ನು ನಡೆಸ್ತಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾರೆ. 2013-18 ಏನೇನೆಲ್ಲ ಕಾರ್ಯಕ್ರಮಗಳು ತಂದರೂ ಅದೇ ರೀತಿಯಲ್ಲಿ ಕಾರ್ಯಕ್ರಮಗಳು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮೆಂಟಲಿ ಟಾರ್ಚರ್ ಕೊಡುವಂಥದ್ದು, ಡಿಸ್ಟರ್ಬ್ ಮಾಡುವಂಥ ಕೆಲಸ ನಿರಂತರವಾಗಿ ಬಿ ಜೆ ಪಿಯವರು ಮಾಡ್ತಾವ್ರೆ. ಅವ್ರ ಯೋಗ್ಯತೆಗೆ ಬಿ ಜೆ ಪಿಯವರು ಯಾವತ್ತಾರು ಒಂದು ದಿವಸ ಕೇಂದ್ರದ ಯೋಜನೆಗಳು ತರುವಂಥದ್ದಾಗಲಿ, ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಮೇಕೆದಾಟು ಸಮಸ್ಯೆ ಇದೆ, ತುಂಗಭದ್ರ ಡ್ಯಾಮ್ದು ಸಮಸ್ಯೆ ಇದೆ, ಸುಮಾರು ಡ್ಯಾಮ್ಗಳು 8 ಎತ್ತರ ಮಾಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದ್ರು ಮಾಡ್ತಾ ಇಲ್ಲ. ಆಮೇಲೆ 5,300 ಕೋಟಿ ಇದಕ್ಕೆ ಯಾವುದಕ್ಕೆ ಡ್ಯಾಮ್ಗೆ ನಿರ್ಮಾಣ ಮಾಡುವಂಥದ್ದಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಕಳಸಾ ಬಂಡೂರಿ ಯೋಜನೆದು ಹಂಗೆ ಬಾಕಿ ಇದೆ, ಅದ್ರ ಬಗ್ಗೆ ಅವತ್ತಾದರೂ ಮಾತಾಡ್ತಾವ್ರಾ? ಆ ಪ್ರಹ್ಲಾದ್ ಜೋಶಿ ಅನ್ನೋನು ಈಸ್ ಎ ಟೋಟಲಿ ಅನ್ಫಿಟ್ ಟು ಬಿ ಮಿನಿಸ್ಟರ್. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನ ಬೈಯೋದು ಅಂಥದ್ದು ಬಿಟ್ಟರೆ ಬೇರೆ ಯಾವುದಾದ್ರೂ ಡೆವಲಪ್ಮೆಂಟಲ್ ಕಾರ್ಯಕ್ರಮಗಳನ್ನು ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 2 ಇದ್ದಿದ್ದಂಥದ್ದು ಡೆವಲಪ್ಮೆಂಟಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶ ಮಾದರಿ ತಗೊಂಡೋಗುವಂಥ ಕೆಲಸವನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾವ್ರೆ. ಆ ಥರದ್ದು ಯಾವುದು ಏನೂ ನಡೀತಾ ಇಲ್ಲ ಇಲ್ಲಿ. ಆರೋಗ್ಯಕರವಾದಂಥ ಬೆಳವಣಿಗೆಗಳು ಡೆವಲಪ್ಮೆಂಟ್ಗಳು ಆಗ್ತಾ ಅಭಿವೃದ್ಧಿ ಮಾಡ್ತಾ ನೋಡ್ತಾ ಇದ್ದೀವಿ, ಬಟ್ ಸುಳ್ಳು ಸುದ್ದಿಗಳನ್ನು ಹರಡಿಸಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟು ದಿವಸ ನಡೀತದೆ ಅನ್ನೋಂಥದ್ದು ನೋಡಲಿ, ನೋಡೋಣ. ಆಮೇಲೆ ಇನ್ನೊಂದು, ನಾವು ಪತ್ರವನ್ನು ಬರಿತಾ ಇದ್ದೀವಿ ಪೊಲೀಸ್ ಕಮಿಷನರ್ಗೆ. ಈ ದಸರಾ ಸಂದರ್ಭದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಇರದೇ 3 ಮುಕ್ಕಾಲು ರೋಡು, ಏನು ಬೆಂಗಳೂರು ಥರ ದೊಡ್ಡ ರೋಡುಗಳೇ. ನಾನು ನೆನ್ನೆ ದಿವಸ ನಾನು ಮಹೇಶ್ ಅವರು ಬೆಂಗಳೂರಿಂದ ಬಂದು ಆ ಸಿದ್ಧಾರ್ಥ ಅಲ್ಲಿ ಹೋಟಲಿಂದ ರಾಮಸ್ವಾಮಿ ಸರ್ಕಲ್ ಬರಬೇಕು. ನಾವು ಸಿದ್ಧಾರ್ಥ ಹೋಟಲಿಂದ ರಾಮಸ್ವಾಮಿ ಸರ್ಕಲ್ ಬರೋಕ್ಕೆ 35 ನಿಮಿಷ ತಗೋತು. ಅಲ್ಲಿಂದ ಇಲ್ಲೆಲ್ಲ ಈ ಕಡೆ ಡೈವರ್ಟ್ ಮಾಡ್ತಾರೆ. ಆಮೇಲೆ ಅದೇನೋ ಕೆ ಆರ್ ಸರ್ಕಲ್ ಬಂದು ಅಲ್ಲಿಂದ ರೈಟ್ ಸೈಡು ಸಹಜಿ ರೌಡ್ ಹೋಗಬೇಕು. ಅಲ್ಲಿಂದ ಆಯುರ್ವೇದ ಸರ್ಕಲಿಂದ ರೈಲ್ವೆ ಸ್ಟೇಷನ್ ಬರಬೇಕು, ಅಲ್ಲಿಂದ ವಾಪಸ್ ಬರಬೇಕು. ಅಲ್ಲಿಂದ ಮತ್ತೆ ತಡೆ ಆಗ್ತಾರೆ. ಒಂದೊಂದು ಸರ್ಕಲಲ್ಲಿ 20-25 ಜನ ಪೊಲೀಸ್ನವರು ಎಲ್ಲ ಪಾಪ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಿಂದ ಕರ್ಕೊಂಬಂದ್ಬಿಟ್ಟು ಅವರಿಗೆ ಸಿಟಿ ವ್ಯಾಪ್ತಿನಲ್ಲಿ ಟ್ರಾಫಿಕ್ನ ಕಂಟ್ರೋಲ್ ಮಾಡೋದು ಏನು ಹೆಂಗೇನು ಅಂತ ಗೊತ್ತಿಲ್ಲ. ಒಬ್ಬ ಪಿಪಿ ಓದ್ತಾನೆ, ಒಬ್ಬ ಹೋಗು ಅಂತಾನೆ, ಒಬ್ಬ ಹೋಗ್ಬೇಡ ಅಂತಾನೆ. ಜನಗಳಿಗೆಲ್ಲ ಕನ್ಫ್ಯೂಷನ್ ಮಾಡಿ ಅರಸು ರೋಡ್ನೆಲ್ಲ ಬಂದ್ ಮಾಡ್ಯಾವ್ರೆ. ಅರಸು ರೋಡ್ನ ಯಾಕೆ ಬಂದ್ ಮಾಡಬೇಕು? ಅರಸು ರೋಡಲ್ಲಿ ಮಧ್ಯೆ ಜನಗಳು ಮಾರ್ಕೆಟಿಂಗು ಅವರ ಜೀವನ ನಡೆಸೋದು ಹೆಂಗೆ, ವ್ಯಾಪಾರ ಮಾಡೋದು ಹೆಂಗೆ? ಸಾಯಂಕಾಲ ಟೈಮ್ ನೀವು ಬಂದ್ ಮಾಡಿಬಿಟ್ರೆ ಯಾರು ಹುಚ್ಚು ದರ್ಬಾರ್ ಥರ ಆಗೋಗ್ಬಿಟ್ರೆ ಪೊಲೀಸ್ನವ್ರ ವ್ಯವಸ್ಥೆ? ಟ್ರಾಫಿಕ್ ಇಂಜಿನಿಯರಿಂಗ್ ಇರಬೇಕು. ಟ್ರಾಫಿಕ್ ಇಂಜಿನಿಯರಿಂಗೇ ಗೊತ್ತಿಲ್ಲ, ಟ್ರಾಫಿಕ್ ಮ್ಯಾನೇಜ್ಮೆಂಟೇ ಗೊತ್ತಿಲ್ಲ. ಸುಮ್ಮನೆ ಊದಿ ನಾವೇನೋ ಮೈಸೂರು ಗೊತ್ತಿತ್ತು ರೋಡ್ನ ಹೆಂಗೆ ಕ್ರಾಸ್ ಮಾಡ್ಕೊಂಡು ಬಂದು ಸೇರ್ಕೊಂಡೋ ರಾಮಸ್ವಾಮಿ ಸರ್ಕಲ್ಗೆ. ಅಲ್ಲಿಂದ ಅಲ್ಲಿಗೆ ಹೋಗಿ 2 ನಿಮಿಷ ಎಲ್ಲ ರೋಡ್ಗಳನ್ನ ಬಂದ್ ಮಾಡಿ 55 ನಿಮಿಷ ಏನೋ ಹೊಸಬಾ ಬಂದುಬಿಟ್ರೆ ಸ್ವಾಮಿ ಮೈಸೂರನ್ನ ಬಿಟ್ಬಿಡಿ ನಮ್ಮನ್ನು ಆಚೆ ಕಳಿಸ್ಬಿಡಿ ಸ್ವಾಮಿ ಅಂತ ಕೈ ಮುಗಿಬೇಕು ಅವನು. ಆ ಥರ ಗೋಗೊರಿಯುವಂಥ ಪರಿಸ್ಥಿತಿ, ಲ್ಯಾಂಗ್ವೇಜ್ ಗೊತ್ತಿಲ್ಲದನ್ನು ಬಲಗಡೆ ಸೇರಾಕೊಂಬಿಟ್ರೆ ಈಗಲೇ ಇನ್ನು ದಸರಾ ಇನ್ನೂ 4-5 ದಿವಸ ಅದೆ. ಈ ಥರ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇಟ್ಕೊಂಡವ್ರೆ ಆ ಡಿ ಸಿ ಪಿ 2 ಟ್ರಾಫಿಕ್ಕು ಅವ್ರು ಏನು ಕಥೆನೋ, ಆ ಕಮಿಷನರ್ದು ಏನು ಕಥೆನೋ ಒಂದೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಸರ್ಕಾರದ ಗಮನಕ್ಕೆ ಬರದೇನೇ ಇವರೇ ಏನೋ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಯಾವ ಕಾರಣಕ್ಕೂ ದಯಮಾಡಿ ಹೊರಗಡೆಯವ್ರನ್ನೂ ಕೊಡಬೇಡಿ. ಹೊರಗಡೆಯವರು ಅವ್ರಿಗೆ ಗೊತ್ತಿಲ್ಲ, ಬೆಂಗಳೂರು ಅಂತ ಪೊಲೀಸ್ನವ್ರಿಗೆ ಕೊಟ್ಟರೆ ಅವ್ರಿಗೆ ಎಫೆಕ್ಟಿವ್ ಆಗಿ ಹ್ಯಾಂಡ್ಲ್ ಮಾಡೋದು ಗೊತ್ತು. ಹೆವಿ ಟ್ರಾಫಿಕ್ನ ಇವು ಯಾರೋ ಈಗ ಕುಶಾಲ್ ನಗರದಲ್ಲಿ ಪಿ ಪಿ ಓದ್ತಿರೋ ಪೊಲೀಸ್ನವ್ರು ಕರ್ಕೊಂಬಂದು ಇಲ್ಲಿ ಹಾಕಿಬಿಟ್ರೆ ನೀವು ಮೆಟ್ರೋಪಾಲ್ ಸರ್ಕಲಲ್ಲಿ 6 ರೋಡೋ 7 ರೋಡೋ ಮೀಟ್ ಮಾಡುವಂಥ ವಿಚಾರದಲ್ಲಿ ಸುಮ್ಮನೆ ಟ್ರಾಫಿಕ್ ಸಿಗ್ನಲ್ ಎಲ್ಲ ಬಂದ್ ಮಾಡೋದು, ಸುಮ್ಮನೆ ಕಿಲೋಮೀಟರ್ಗಳಲ್ಲಿ ಟ್ರಾಫಿಕ್ನ ಇವರೇ ಜಾಮ್ ಮಾಡಿಸ್ತಾವ್ರೆ, ಅರ್ಥ ಆಗ್ತಾ ಇಲ್ಲ. ಸೊ ನಾವೊಂದು ಪತ್ರ ಕೊಡ್ತಾ ಇದ್ದೀವಿ, ದಯಮಾಡಿ ಎಫೆಕ್ಟಿವ್ ಮಾಡಿ ಅರಸು ರೋಡ್ನ ಬಂದ್ ಮಾಡೋದನ್ನ ಕಿತಾಕಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ದಸರಾ ಟೈಮಲ್ಲಿ ವ್ಯಾಪಾರ ಮಾಡೋದೇ ಬಾಗಿಲು ಹಾಕ್ಕೊಂಡು ಮನೆ ಹೋಗಾಗ್ತದ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಸೆನ್ಸ್ ಇಲ್ಲದೇ ಕೆಲಸ ಮಾಡುವಂಥದ್ದು ಆಗಬಾರ್ದು. ಅಧಿಕಾರಿಗಳ ವರ್ಗ ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮ ಗೌರ್ಮೆಂಟ್ ಗಮನದಲ್ಲಿಲ್ಲ, ನಾವು ಪತ್ರ ಕೊಡ್ತಾ ಇದ್ದೀವಿ. ಈಗ
ಸಡನ್ ಆಗಿ ನಿನ್ನೆ ತಗೊಂಡಂಥ ಇನ್ಫಾರ್ಮೇಶನ್ಸು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ಹೋಗಿರುತ್ತಾ? ಹೋಗಿರಲ್ಲ. ಸೊ ಅದಕ್ಕೋಸ್ಕರ ಈಗ ನಾವು ಒಂದು ಪತ್ರವನ್ನು ಕೊಡ್ತಾ ಇದ್ದೀವಿ, ತಗತ್ತೀವಿ. ಹಾಂ ಹೌದು, ಸತ್ಯ ತಗತ್ತೀವಿ, ತಗತ್ತೀವಿ. ಇಲ್ಲ ಇಲ್ಲ, ಅದನ್ನು ನಾನು ಅದಕ್ಕೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಹಾಂ ಇಲ್ಲ, ಅವ್ರ ಗಮನದಲ್ಲಿ ಇರೋಲ್ಲ ಸರ್, ಚೀಫ್ ಮಿನಿಸ್ಟರ್ ಗಮನದಲ್ಲಿ ಇರುತ್ತೆ. ಅದೇ ಅರಸು ರೋಡ್ ಬಂದ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ ಗಮನಕ್ಕೆ ಬರುತ್ತಾ? ಅಲ್ಲ, ಅದು ಅದೇ ಇರತ್ತಲ್ಲ, ನೋಡ್ಕೋತೀವಿ, ಹೇಳ್ತೀವಿ ನಾವು ಡೆಫಿನೆಟಾಗಿ. ಹೆಚ್ಚು ಕಮ್ಮಿ ಏನೋ ಅನಾಹುತಗಳಾದರೆ ಅವರೇ ನೇರವಾಗಿ ಹೊಣೆ. ಪೊಲೀಸ್ನವರು ಅಧಿಕಾರಿಗಳ ವರ್ಗ ಅವ್ರು ಇಷ್ಟ ಬಂದಂಗೆ ಏನು ಬೇಕೋ ಮಾಡೋಕ್ಕಾಗಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಅವ್ರ ಗಮನಕ್ಕೆ ತರಬೇಕು. ಮಾ ಎಮ್ ಎಲ್ ಎಗಳಿರ್ತಾರೆ, ಅವ್ರ ಗಮನಕ್ಕೆ ತರಬೇಕು. ಆಮೇಲೆ ನಿರ್ಧಾರ ತಗೋಬೇಕು. ಜೇ ಅರಸು ರೋಡು ಬ್ಯಾನ್ ಮಾಡೋದ್ರಿಂದ ಏನು ಅವ್ರು ಲಾಭ ಪಡೆಯುವಂಥದ್ರ ಅಡ್ವಾಂಟೇಜ್ ಯಾರಿಗೆ ಅನ್ನುವಂಥದ್ದು ಅವ್ರು ಅವ್ರು ಅಟ್ಲೀಸ್ಟ್ ಹೇಳುವಂಥ ಕೆಲಸವನ್ನು ಮಾಡಬೇಕಲ್ಲ. ಎಲ್ಲಿ ಹೇಳಿದ್ದಾರೆ ಎರಡು ಚಾರ್ಜು ಮತ್ತು ಫೋರ್ಜರಿ 465 IPC, ಒಂದು ಚಾರ್ಜು 35 IPC, ಇನ್ನೊಂದು ಚಾರ್ಜು ಡಿಸ್ಟ್ರಕ್ಷನ್ ಆಫ್ ಡಾಕ್ಯುಮೆಂಟ್ 204 IPC, ಇನ್ನೊಂದು ಚೀಟಿಂಗ್ ವಿತ್ ನಾಲೆಡ್ಜ್ 418 IPC, ಇನ್ನೊಂದು ಫೋರ್ಜ್ಡ್ ಡಾಕ್ಯುಮೆಂಟ್ 471 IPC. 19 FIR. ಭಾಳ ಕ್ರಿಮಿನಲ್ ಅಫೆನ್ಸಸ್ನ ಕಮಿಟ್ ಮಾಡಿರುವಂಥ FIR. ಮಾನ್ಯ ಕುಮಾರಸ್ವಾಮಿ, HD ಕುಮಾರಸ್ವಾಮಿಯವರು ಮಾನ್ಯ ಮಾಜಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಈಗ ಹಾಲಿ ಕೇಂದ್ರದಲ್ಲಿ ಯೂನಿಯನ್ ಮಿನಿಸ್ಟರ್ ಇದ್ದಾರೆ. 19 FIR ಇಟ್ಕೊಂಡು ನೀವು ಹೆಂಗೆ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾಯಿದ್ರಿ? ಮುಖ್ಯಮಂತ್ರಿಗಳ ವಿರುದ್ಧ ಯಾವ ಸೆಕ್ಷನ್ಸ್ ಅಡಿನಲ್ಲಿ ಈ ಕೇಸ್ಗಳು ದಾಖಲಾಗಿದ್ದಾವೆ ಅನ್ನುವಂಥದ್ದು ದಯಮಾಡಿ ಸ್ವಲ್ಪ ನೀವೇ ಹೇಳಬೇಕು. FIR ಆದ ತಕ್ಷಣ ಅವರು ಆ ಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳುವಂಥದ್ದು, ಬೊಬ್ಬೆ ಹೊಡಿತಾ ಇರುವಂಥದ್ದು ನಾವೇನು ನೋಡ್ತಾ ಇದ್ದೀವಿ. ನಿಮಗೇನಾದ್ರೂ ಸ್ವಲ್ಪವಾದರೂ ಮಾನ ಮರ್ಯಾದೆ ಇದ್ದರೆ, ನಿಮ್ಮ ವಿರುದ್ಧ ಯಾವ ಕೇಸ್ಗಳಿದ್ದಾವೆ, ನೀವು ಯಾವ ಗಾಜಿನ ಮನೆ ಒಳಗಡೆ ಕೂತ್ಕೊಂಡಿದ್ದೀರಿ ಅನ್ನುವಂಥದ್ದು ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಇದಲ್ಲದೆ ಆರ್ ಅಶೋಕ್ ಅವರು ಸಾಮ್ರಾಟ್, ಒಂದು ರಿಲೇಟೆಡ್ ಟು ಚೀಟಿಂಗ್ ಆ್ಯಂಡ್ ಡಿಸಾನೆಸ್ಟಿ ಸೆಕ್ಷನ್ 420, ಇನ್ನೊಂದು ರಿಲೇಟೆಡ್ ಟು ಕ್ರಿಮಿನಲ್ ಕಾನ್ಸ್ಪಿರಸಿ 120 B, ಇನ್ನೊಂದು BY ವಿಜಯೇಂದ್ರ ಚಾರ್ಜಸ್ ರಿಲೇಟೆಡ್ ಟು ಎಕ್ಸ್ಟಾರ್ಷನ್, ವಸೂಲಿ ಗನ್ ಪಾಯಿಂಟಲ್ಲಿ ವಸೂಲಿ ಮಾಡುವಂಥದ್ದು 383 IPC, ಇನ್ನೊಂದು ಎಕ್ಸ್ಟಾರ್ಷನ್ನು 384 IPC, ಇನ್ನೊಂದು ಚೀಟಿಂಗ್ ಆ್ಯಂಡ್ ಡಿಸಾನೆಸ್ಟಿ 420 IPC, ಇನ್ನೊಂದು ಚೀಟಿಂಗ್ ವಿತ್ ಪರ್ಪಸ್ 415 IPC, ಇನ್ನು ಎರಡು ಚೀಟಿಂಗ್ ವಿತ್ ನಾಲೆಡ್ಜ್ 418 IPC, ಇನ್ನು ಒಂದು ಕಾಮನ್ ಇಂಟೆನ್ಷನ್ 34 IPC, ಇನ್ನೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ 120 B. ಇವ್ರ ಮೇಲೆ 10 FIR ಕ್ರಿಮಿನಲ್ FIR. ಆಮೇಲೆ ಇತರವ್ರ ಮೇಲೂ ಇದ್ದಾವೆ. ಎಲೆಕ್ಷನ್ ಅಫಿಡವಿಟ್ಟಲ್ಲಿ ಇವರು ನೀಡಿರುವಂಥ ದಾಖಲು ಮಾಡಿರುವಂಥ ಅಫಿಡವಿಟ್ನಲ್ಲಿ ಕೊಟ್ಟಿರುವಂಥ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಅದರಿಂದ ದಯಮಾಡಿ ಸ್ನೇಹಿತರೆ, ಮಾನ್ಯ ಅಶೋಕ್ ಅವರ ದಿನ ಬೆಳಗ್ಗೆ ಮಾಧ್ಯಮದ ಮುಂದೆ ಬಂದು ಏನು ಬೊಬ್ಬೆ ಹೊಡಿತಾ ಇದ್ದೀರಲ್ಲ, ಬೊಬ್ಬೆ ಹೊಡಿದ ಸ್ವಲ್ಪ ನಿಲ್ಲಿಸಿ. ಮೊನ್ನೆ ಪಾಪ ನೀವು ಏನು ಮತ್ತೆ ಪತ್ರಿಕೆಗೆ ಬಂದು ಸಮಜಾಯಿಷಿ ಏನು ಕೊಟ್ಟಿದ್ದೀರಿ, ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂಥ ಲೊಟ್ಟೆ ಗೊಲ್ಲಳ್ಳಿ. ಈಗಾಗಲೇ ನಮ್ಮ ಮಂತ್ರಿಗಳು ಮಾಹಿತಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 10/1, 10/11, F1 ಮತ್ತು 10/11, F2, 32 ಗುಂಟೆ BDA ಜಾಗವನ್ನೇ ನೀವು ಕಬಳಿಸಿ ಮತ್ತೆ ಅವ್ರು ವಾಪಸ್ ಗಿಫ್ಟಾಗಿ ಕೊಟ್ಟಿರುವಂಥ ನಿದರ್ಶನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇದು. ಸರ್ಕಾರಿ ಜಮೀನನ್ನೇ ಕಬಳಿಸಿ ಸರ್ಕಾರಕ್ಕೆ ಮತ್ತೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ 2011 ಇಸ್ವಿನಲ್ಲಿ. 2007 ಇಸ್ವಿನಲ್ಲಿ BDA ಸ್ವತ್ತನ್ನು ಸತ್ತೋಗಿರೋ ರಾಮಸ್ವಾಮಿ ಹೆಸರಿನಲ್ಲಿ ಡಿನೋಟಿಫೈ ಮಾಡಿಸ್ಕೊಂಡು ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು 2011 ಅತ್ರಿ ಎನ್ನುವರು ಮಿಲಿಟ್ರಿ ರಿಟೈರ್ಡ್ ಪರ್ಸನ್ನು ಕೇಸ್ ಹಾಕಿದಾಗ ಎದುರುಕೊಂಡು ನಿಮಗೆ ಕತ್ತಿಗೆ ಬಂದ್ಬಿಡುತ್ತೆ ಅನ್ಬಿಟ್ಟು ಉದ್ದೇಶ ಇಟ್ಕೊಂಡು ಮತ್ತೆ ವಾಪಸ್ ಕೊಡುವಂಥ ಕೆಲಸವನ್ನು 2011 ವಾಪಸ್ ಮಾಡಿದಿರಿ. 2009 ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಡಿನೋಟಿಫಿಕೇಷನ್ಗೆ ಪತ್ರವನ್ನು ಕೊಡ್ತಾರೆ ಇವರು 9 ತಾರೀಕು ಡಿನೋಟಿಫೈ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ವಿತಿನ್ 48 ಅವರ್ಸ್
ಲ್ಯಾಂಡ್ ವೆರಿಫಿಕೇಶನ್ ಇಲ್ಲ. ಅಕ್ವಿಷನ್ ಆಗಿರುವಂಥದ್ದು ಅಂತಿಮ ಸೂಚನೆ ಆಗಿರುವಂಥದ್ದು 4-1-6-1-16-2 ಇಷ್ಟು ಆಗಿ 32 ಕುಂಟಿ ಜಾಗ ಬಿ ಡಿ ಎ ವ್ಯಾಪ್ತಿಗೆ ಬಿ ಜನಗಳಿಗೆ ಸೈಟ್ ಹಂಚುವಂಥದಕ್ಕೆ ಇದ್ದಂಥ ಜಮೀನನ್ನು ನೀವು ಡಿನೋಟಿಫೈ ಮಾಡಿಸಿ ರಾಮಸ್ವಾಮಿ ಸತ್ತೋಗಿರೋನ ಹೆಸರಿನಲ್ಲಿ ಡಿನೋಟಿಫೈ ಮಾಡಿಸ್ಕೊಂಡು ಏನು ಇಲ್ಲಿ ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಮೂಡ ವಿಚಾರದಲ್ಲಿ, ಅದು ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು ಕತ್ತು ಬರುವಂಥ ಸಮಯದಲ್ಲಿ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದಿರಿ. ಅದನ್ನು ಇದಕ್ಕೆ ಒಬ್ಬರೇ ವಾಪಸ್ ಕೊಟ್ಟರು ಸಾಲದು, ಇವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಅತ್ರಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಡಬಲ್ ಬೆಂಚಲ್ಲಿ ಫೈನಲ್ ಆಗಿ ದಿನೇಶ್ ಮಹೇಶ್ವರಿ ಅವರ ಇದ್ದಂಥ ಬೆಂಚಲ್ಲಿ ಒಂದು ಆದೇಶ ಆಗುತ್ತೆ, ಸೈಟ್ ವಾಪಸ್ ಕೊಟ್ಟ ಮೇಲೆ ಮತ್ತೆ ತಿರುಗಿ ಅವ್ರ ಮೇಲೆ ಏನು ಕೇಸ್ ಹಾಕುವಂಥ ಅವಶ್ಯಕತೆ ಎಲ್ಲ ಬಿಟ್ಬಿಡಿ ಅಂತ, ಬಿಟ್ಬಿಡಿ ಅಂತ ಆದೇಶ ಆಗುತ್ತೆ. ಮೂಡಾ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು 3 ಎಕರೆ 16 ಕುಂಟೆ ಅವ್ರ ಜಾಗವನ್ನು ಕಳ್ಕೊಂಡಿರುವಂಥದ್ದಕ್ಕೆ ಪರ್ಯಾಯವಾಗಿ ಮೂಡಾದವರೇ ಪರಿಹಾರವನ್ನು ಕೊಟ್ಟಿರುವಂಥದ್ದನ್ನು ನೀವು ಗುಲ್ಲೆಬ್ಬರಿಸಿ ರಂಪ ಮಾಡಿ ರಗಳೆ ಮಾಡಿ ಅದನ್ನು ವಾಪಸ್ ಕೊಟ್ಟರೆ, ವಾಪಸ್ ಕೊಡದೇ ಇದ್ರೂ ಕಷ್ಟ ವಾಪಸ್ ಕೊಡಬೇಕು ಅಂತೀರಿ, ವಾಪಸ್ ಕೊಟ್ಟರೆ ಯಾಕೆ ವಾಪಸ್ ಕೊಟ್ರಿ ಅಂತೀರಿ, ವಾಪಸ್ ಕೊಡುವಂಥ ನಿಧಾನ ಮಾಡಿದ್ರೆ ನಿಧಾನ ಮಾಡ್ತಾವ್ರೆ ಅಂತೀರಿ, ವಾಪಸ್ ಬೇಗ ಕೊಟ್ರಿ ಬೇಗ ಕೊಟ್ಬಿಟ್ರು ಅಂತೀರಿ. ಇದು ದುರಂತದ ಸಂಗತಿ. ಇಲ್ಲಿ ಕೂಡ ಆ್ಯಕ್ಟ್ದು ಒಂದು ಕಾಪಿ ನನ್ನ ಹತ್ರ ಇದೆ, ನಾನು ಓದ್ತೀನಿ. ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟ್, ಕರ್ನಾಟಕ ನಗರ ಪ್ರಾಧಿಕಾರ ಭೂಮಿಯನ್ನು ಸ್ವಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಇತ್ಯಾದಿ ನಿಯಮಗಳು 1991 ಪ್ರಪತ್ರ ಸೆಕ್ಷನ್ 8 ಸ್ವಇಚ್ಛೆಯಿಂದ ಬಿಟ್ಟುಕೊಡುವುದು. ಹಂಚಿಕೆ ಪಡೆದವನು ಹಂಚಿಕೆಯ ತರುವಾಯ ಯಾವುದೇ ಕಾಲದಲ್ಲಿ ಪ್ರಾಧಿಕಾರದಿಂದ ತನಗೆ ಹಂಚಿಕೆಯಾದ ನಿವೇಶನವನ್ನು ಬಿಟ್ಟುಕೊಡಬಹುದು. ಹಾಗೆ ಬಿಟ್ಟುಕೊಟ್ಟ ಮೇಲೆ ಸಾಧ್ಯವಾದಷ್ಟು ವಿಳಂಬವಿಲ್ಲದೆ, ಕನ್ನಡ ಇಸ್ ವೆರಿ ಕ್ಲಿಯರ್, ಸಾಧ್ಯವಾದಷ್ಟು ವಿಳಂಬವಿಲ್ಲದೆ ಸದರಿ ನಿವೇಶನದ ಬೆಲೆಯ ಸಂಬಂಧದಲ್ಲಿ ಹಂಚಿಕೆ ಪಡೆದವನು ಪ್ರಾಧಿಕಾರಕ್ಕೆ ಸಂದಾಯ ಮಾಡಿದ ಎಲ್ಲ ಮೊಬೈಲ್ಗಳನ್ನು ಮರು ಸಂದಾಯ ಮಾಡತಕ್ಕದ್ದು. ಸೆಕ್ಷನ್ ಅಡಿನಲ್ಲಿ ಅವರು ವಾಪಸ್ ಕೊಟ್ಟವರೆ. ನೆಕ್ಸ್ಟ್ ಡೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವರ ಹಣವನ್ನು ವಾಪಸ್ ಕೊಡುವಂಥ ಕೆಲಸವನ್ನು, ರಿಜಿಸ್ಟ್ರೇಷನ್ ಚಾರ್ಜ್ ಅಷ್ಟೇ. ಏನು 3 ಎಕರೆ 16 ಕುಂಟೆಗೆ ಕಾಂಪೆನ್ಸೇಷನ್ ಆಗಲಿ, ಪರ್ಯಾಯವಾದ ಭೂಮಿಯನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.